ಒಂದ್ ನಿಮಿಷ, ಶುರುಟಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ, ಶುರುಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ಅಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸರಿನಾ, ಏನಾಯ್ತು ಈಗ ನಿಮ್ಮ ಅಕ್ಕನ ಮಾತಾಡ್ಸಿದ್ ನಿಜ ರಿಯಾಲಿಟಿ ಏನಾಯ್ತು ಸರ್? ರಿಯಾಲಿಟಿ ಏನ್ ಸರ್ ಗೊತ್ತಿರುತ್ತಲ್ಲ, ಹೇಳಿದ್ವಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ಅದು ಏನಿದೆ ಅವ್ರು ಗೊತ್ತಾಗುತ್ತಲ್ವಾ? ಸತ್ಯದಲ್ಲಿ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಸರ್ ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶುರುಟಿ ಸಿಗ್ತಾ ಇರಲಿಲ್ಲ ಅಷ್ಟೇ, ಶುರುಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಆಗಿದ್ದೀನಿ. ಸರ್ ಅದು ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ. ಹೋಗಿ ಬಂದು ಹೋಗಿ ಬಂದು ಹೋಗಿ ನಡ್ಕೊಂಡಂಗೆ ಹೇಳ್ತಿಲ್ಲ ನೀನು ಸರ್? ನಾವ್ ಅದೇನಿದ್ರು ನಾವ್ ಅವ್ರಿಗೆ ಹೇಳಿದೀವಿ ಸರಿನಾ. ಬಡ ಕುಟುಂಬದ ಸರ್ ಹಂಗೇನಿಲ್ಲ ಸರ್, ಅದೇನಿದ್ರು ನಾವ್ ಮಾತಾಡೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದೀವಿ ಸರಿನಾ. ಇವೆಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೋಬಾ. ಇಲ್ಲ ಸರ್ ನನ್ಗೇನು ಗೊತ್ತಿಲ್ಲ, ಇವ್ರು ತುಂಬಾ ಒಳ್ಳೆಯವರು. ನಡೀತಾ ಇದೆ ಕೋರ್ಟಲ್ಲಿ, ಅದೇನು ಕೊಡ್ತಾರ ಅದೇ ತೀರ್ಪು. ಏನೇನಾಯ್ತು ಗೊತ್ತಿಲ್ಲ ನನ್ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್, ಇವ್ರು ತುಂಬಾ ಒಳ್ಳೆಯವರು. ಅಲ್ಲ ಏನು ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾಕೆ ಜೈಲಿಗೆ ನಿಮ್ಮನ್ನ ಶಿಕ್ಷಕ ಪ್ರಯತ್ನ ಏನಾದ್ರು ಮಾಡಿದ್ರು? ಹೇಳ್ಬೇಕು ಅಂತ ಏನಿಲ್ಲ, ಸ್ಟೇಷನ್ ಅಲ್ಲಿ ಹೇಳಿದೀವಿ ಸರ್ ನಾವು. ಅಲ್ಲ ನಿಮ್ಮನ್ನ ಬ್ರದರ್ ನಾವು ನಿಮ್ಮನ್ನ ಸಿಕ್ಕಾಗ ಶಿಕ್ಷಕ ನಾವು ಕೊಡ್ತಿರೋ ಟಾರ್ಚರ್ಗೆ ಇಬ್ರು ಸೈಕಾಗ್ಬಿಟ್ಟಿರ್ತಾರೆ. ನೀವೇ ಹೋಗಿ ಸರ್ ಅದ್ರ ಏನು ಗೊತ್ತಿಲ್ಲ, ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಮಾಧ್ಯಮಗಳು ಬಂದಿ ಸುಳ್ಳು ತೋರಿಸಿದೆ ಸಾಕು ಸರ್, ನಮ್ನ ಇನ್ನೂ ತೋರಿಸ್ಬೇಡಿ, 3 ತಿಂಗಳೇ ಸಾಕು, ಮುಂದೋಗಿದೀವಿ. ಅಣ್ಣ ಏನಾಯ್ತಣ್ಣ ಯಾಕಣ? ಜನ ದೇಶದವರ ನೋಡ್ತಿದಾರ ಹೇಳ್ತಾ ಗೊತ್ತಾಯ್ತಾ ಏನಾಯ್ತು ಅನ್ನೋದು ರಿಯಾಲಿಟಿ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ ರಿಯಾಲಿಟಿ. ಅದು ಹೇಳಿ ಗೊತ್ತಾಗಬೇಕಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಇರಿಟೇಷನ್ ಕಣ್ರಿ, ಕಳಿಸ್ರಿ ಆಚೆ. ಆಗಿಲ್ಲ, ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಲೇಟ್ ಆಗಿದೆ ಅಷ್ಟೇ, ಏನಿಲ್ಲ. ಏನು ಪ್ರಾಬ್ಲಮ್ ಇಲ್ಲ, ಮನೆಯವ್ರು ಕಟ್ಸಿ ಇವಾಗ ಬಿಡಿಸ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಇಲ್ಲ, ಆ ತರ ಏನು ಇದಾಗಿಲ್ಲ ಬಿಡಿ. ಮುಂಡೇವಾ ಥೂ ನಿಮ್ ಜನ್ಮಕ್ಕೆ, ಎಂತೆಂಥವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ ಈ ತರ. ಉತ್ತರ ಸಂತೋಷ.